Hi guys, welcome to my channel Nikitha Priya's SuperTips. Ellaru hegidira? So guys, ivat nanu nim jothe ondu DIY brightening cream na share maartta idini. So guys, chaligala bandibittide. ಚಳಿಗಾಲದಲ್ಲಿ ಸ್ಕಿನ್ ಒಡಿತಾ ಇರುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ಡಲ್ ಆಗುತ್ತೆ, ಜೊತೆಗೆ ಮುಖದಲ್ಲಿ ಸುಕ್ ಬರುತ್ತೆ, ನಾವಿರೋ ಕಲರ್ಗಿಂತಲೂ ಇನ್ನು ಸ್ವಲ್ಪ ಡಿಮ್ ಆಗೂ ಕಾಣಿಸ್ತೀವಿ. ಸೊ ಹೊರಗಡೆ ಹೋಗಿ ಪ್ರಾಡಕ್ಟ್ಸ್ ಕೊಂಡ್ಕೋಬೇಕು ಅಂತ ಅಂದರೆ ಪ್ರಾಡಕ್ಟ್ಸ್ ತುಂಬ ಕಾಸ್ಟ್ಲಿ. ಓಕೆ, ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಕೊಂಡ್ಕೋಣ ಅಂತ ಹೋದರೆ ನಮ್ಮ ಸ್ಕಿನ್ ಟೈಪಿಗೆ ಯಾವ್ದು ಸೂಟ್ ಆಗುತ್ತೆ, ಸೂಟ್ ಆಗಲ್ಲ, ಅದು ಕೂಡ ಕನ್ಫ್ಯೂಷನ್. ಸೊ ಇಷ್ಟೆಲ್ಲ ಕನ್ಫ್ಯೂಷನ್, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬೇಡ ಅಂದರೆ ನಾವು ಮನೆಯಲ್ಲೇ ಒಂದು DIY ಬ್ರೈಟ್ನಿಂಗ್ ಕ್ರೀಮ್ನ ತಯಾರಿಸ್ಕೋಬೋದು. ಸೊ ಗಾಯ್ಸ್, ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಇದು ಸ್ಕಿನ್ನಲ್ಲಿ ಮಾಯಿಶ್ಚರ್ ಕೊಡುತ್ತೆ, ಡಲ್ನೆಸ್ ದೂರ ಮಾಡುತ್ತೆ, ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ, ಸ್ಕಿನ್ ಸಾಫ್ಟ್ ಮಾಡುತ್ತೆ, ಸ್ಮೂತ್ ಮಾಡುತ್ತೆ, ಜೊತೆಗೆ ಸ್ಕಿನ್ ಗ್ಲೋ ಮಾಡ್ತಾ ಇರುತ್ತೆ, ಅಂದರೆ ಸ್ಕಿನ್ ಹೊಳಿತಾ ಇರುತ್ತೆ ನಮ್ಮ ಸ್ಕಿನ್. ಅದೇ ರೀತಿ ಇದು ಸ್ವಲ್ಪ ಸುಕ್ಕು ಕೂಡ ಕಡಿಮೆ ಆಗುತ್ತೆ, ನಮ್ಮ ಸ್ಕಿನ್ ಹೈಡ್ರೇಟ್ ಮಾಡುತ್ತೆ, ಸ್ಕಿನ್ ಟೋನ್ ಕೂಡ ಇಂಪ್ರೂವ್ ಮಾಡುತ್ತೆ. ನಾವು ಸ್ವಲ್ಪ ಇರೋ ಕಲರ್ಗಿಂತಲೂ ಒಂದು ಸ್ವಲ್ಪ ಒಂದು ಶೇಡ್ ನಾವು ಬ್ರೈಟ್ ಆಗಿ ಕಾಣ್ತೀವಿ. ಸೊ ಈ ಕ್ರೀಮ್ ಮಾಡೋದು ಹೇಗೆ, ಇದನ್ನು ಹೇಗೆ ಯೂಸ್ ಮಾಡೋದು, ಇದರಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ ಇದೆ ನೋಡ್ಕೊಂಬರೋಣ, ಬನ್ನಿ. ಸೊ ಫಸ್ಟಿಗೆ ಕುಕುಂಬರ್ ಜೆಲ್ ತೊಗೊಳ್ಳಿ, ಅಂದರೆ ಸೌತೆಕಾಯಿ ಜೆಲ್. ನಾನಿಲ್ಲಿ ಗುಡ್ ವೈಬ್ಸ್ದು ಕುಕುಂಬರ್ ಜೆಲ್ ತೊಗೊಂಡಿದ್ದೀನಿ, ನೀವು ಬೇಕಿದ್ರೆ ಬೇರೆ ಬ್ರ್ಯಾಂಡಿನ ತೊಗೋಬೋದು. ಕುಕುಂಬರ್ ಜೆಲ್ ಇಲ್ಲ ಅಂದರೂ ಪರವಾಗಿಲ್ಲ, ಅಲೋವೆರಾ ಜೆಲ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಮಗೆ ಗ್ಲಿಸರಿನ್ ಬೇಕು, ಇದು ಯಾವ ಗ್ರಂಥಿಗೆ ಅಂಗಡಿಯಲ್ಲಿ ಕೂಡ ನಿಮಗೆ ಸಿಕ್ಬಿಡುತ್ತೆ. ಸೊ ಇಲ್ಲಿ ರೋಗನ್ ಬಾದಾಮ್ ಶಿರಿನ್ ಬಾದಾಮಿ ಎಣ್ಣೆ ತೊಗೊಂಡಿದ್ದೀನಿ ನಾನು. ಇದೇ ಬಾದಾಮಿ ಎಣ್ಣೆ ಬೇಕು, ಪ್ಯೂರ್ ಇರಬೇಕು, ಸ್ವೀಟ್ ಆಮಂಡ್ ಆಯಿಲ್ ಅಂತಾರಲ್ಲ, ಆದರೆ ತಲೆಗೆ ಹಚ್ಚೋ ಬಾದಾಮಿ ಎಣ್ಣೆ ಯೂಸ್ ಮಾಡೋ ಹಾಗಿಲ್ಲ, ಫೇಸಿಗೆ ಈ ಬಾದಾಮಿ ಎಣ್ಣೆನೇ ತೊಗೋಬೇಕು. ನೆಕ್ಸ್ಟ್ ಒಂದು ಸ್ಮಾಲ್ ಬಾಕ್ಸ್, ಇದೆಲ್ಲ ಮಾಡಿ ಒಂದು ಬಾಕ್ಸಲ್ಲಿ ತೆಗೆದಿಟ್ಕೊಳ್ಳೋಕ್ಕೆ ಒಂದು ಸ್ಮಾಲ್ ಬಾಕ್ಸ್. ಸೊ ಫಸ್ಟಿಗೆ ಒಂದು ಸ್ಪೂನ್ ಈ ಸೌತೆಕಾಯಿ ಜೆಲ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಅರ್ಧ ಸ್ಪೂನ್, ಸಾರಿ ಜಾಸ್ತಿ ಬಿತ್ತು, ಅರ್ಧ ಸ್ಪೂನ್ ಗ್ಲಿಸರಿನ್. ಆಮೇಲೆ ಅರ್ಧ ಸ್ಪೂನ್ ಬಾದಾಮ್ ಆಯಿಲ್. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೆಲ್ಲ ಚೆನ್ನಾಗಿ ಹೇಗೆ ಮಿಕ್ಸ್ ಮಾಡಬೇಕು ಅಂದರೆ ಇದು ಪೂರ್ತಿ ಒಂದು ಕ್ರೀಮ್ಸ್ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಕ್ರೀಮ್ ಕನ್ಸಿಸ್ಟೆನ್ಸಿ ಬರ್ತಾ ಇದೆ, ಇದು ತುಂಬ ಎಫೆಕ್ಟಿವ್ ಆಗಿರುವಂಥ ಕ್ರೀಮ್. ಸೊ ನೋಡಿ ಈ ಥರ ಆಗಿದೆ. ಸೊ ಇದನ್ನು 1-2 ತಿಂಗಳವರೆಗೂ ಕೂಡ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಇವಾಗ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವಾಗ ಈ ಕ್ರೀಮ್ನ ಹಚ್ಕೊಳ್ಳೋಣ. ಇದನ್ನು ಫೇಸ್ ಮೇಲೆ ಡಾಟ್ 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 ಇಟ್ಕೋಬೇಕು, ಫೇಸ್ ನೆಕ್ ಡಾಟ್ 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 ಇಟ್ಕೊಂಡು ಇದನ್ನು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕು, ಕಣ್ಣು ಕೆಳಗೆ, ಕಣ್ಣು ಸುತ್ತ, ಇನ್ವರ್ಡ್ ಔಟ್ವರ್ಡ್ ಡೈರೆಕ್ಷನಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ತಾ ಇದು ಕಂಪ್ಲೀಟ್ಲಿ ಸ್ಕಿನ್ ಒಳಗೆ ಅಬ್ಸರ್ವ್ ಆಗೋ ಹಾಗೆ 1 ಮಿನಿಟ್ವರೆಗೂ ಇದನ್ನು ಮಸಾಜ್ ಮಾಡಬೇಕು. ಇದರಲ್ಲಿ ಗ್ಲಿಸರಿನ್ ಇದೆ, ಗ್ಲಿಸರಿನ್ ಸ್ಕಿನ್ನಿಗೆ ನ್ಯಾಚುರಲ್ ಗ್ಲೋ ಕೊಡುತ್ತೆ, ಜೊತೆಗೆ ಸ್ಕಿನ್ ಟೋನ್ ಇಂಪ್ರೂವ್ ಮಾಡುತ್ತೆ. ಕ್ಯುಕುಂಬರ್ ಜೆಲ್ ಸ್ಕಿನ್ನಲ್ಲಿರೋ ಸುಕ್ಕನ್ನು ಕಡಿಮೆ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ ಸ್ಕಿನ್, ಜೊತೆಗೆ ವಿಟಮಿನ್ ಇ ಕೂಡ ಇದೆ ಇದರಲ್ಲಿ ಬಾದಾಮಿ ಆಯಿಲಲ್ಲಿ. ಸೊ ವಿಟಮಿನ್ ಇ ನಮಗೆ ಸ್ಕಿನ್ನಿಗೆ ತುಂಬ ಇಂಪಾರ್ಟೆಂಟ್, ಜೊತೆಗೆ ಇದು ಚಳಿಗಾಲಕ್ಕೆ ನಮ್ಮ ಸ್ಕಿನ್ ಒಡೆಯೋಕ್ಕೆ ಬಿಡೋದಿಲ್ಲ, ಸ್ಕಿನ್ ಹೈಡ್ರೇಟ್ ಆಗಿಡುತ್ತೆ. ನೈಟ್ ನಾವು ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ನೋಡಿದಾಗ ನಮ್ಮ ಸ್ಕಿನ್ ಸೂಪರ್ ಸಾಫ್ಟಾಗಿ ಬೇಬಿ ಸಾಫ್ಟ್ ಥರ ನಮಗೆ ಫೀಲ್ ಆಗ್ತಾ ಇರುತ್ತೆ, ಹೈಡ್ರೇಟಾಗಿ ನಮಗೆ ಸಾಫ್ಟ್ ಅಂತೂ ಅಂತ ಅನಿಸ್ತಿರುತ್ತೆ.